ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಬಗ್ಗೆ ತಿಳಿಸಿಕೊಡ್ತೇನೆ. ಇದು ಅಮೆಜಾನ್ ಕಡೆಯಿಂದ. ಫ್ರೆಂಡ್ಸ್, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ಇದ್ರ ಬಗ್ಗೆ ನೀವೇನಾದರೂ ತಿಳ್ಕೊಂಡ್ರೆ ನೀವು ತಿಂಗಳಿಗೆ 75,000ದಿಂದ 3 ಲಕ್ಷದವರೆಗೂ ಅರ್ನ್ ಮಾಡಬಹುದು. ಹಾಗೆ ಇದು 100% ಜೆನ್ಯೂನ್ ಆಗಿದೆ. ಇದು ಯಾವುದೇ ರೀತಿ ಫೇಕ್ ಅಲ್ಲ. ಆಲ್ರೆಡಿ ತುಂಬ ಜನರು ಇದರಿಂದ ಅರ್ನ್ ಮಾಡ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆಜಾನ್ ಒಂದು ಟ್ರಸ್ಟೆಡ್ ಮತ್ತು ಇ ಕಾಮರ್ಸ್ ಸೈಟ್ ಆಗಿದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿದುಕೊಳ್ಳೋಣ. ಸೊ ಈ ಆಪರ್ಚುನಿಟಿ ಯಾವುದು ಅಂದರೆ ಅಮೆಜಾನ್ ATES. ಮೊದಲನೇದಾಗಿ ಅಮೆಜಾನ್ ATES ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ATES ಅಂದರೆ ಅಮೆಜಾನ್ ಟ್ರೈನ್ಡ್ ಇ ಕಾಮರ್ಸ್ ಸ್ಪೆಷಾಲಿಸ್ಟ್. ATESನ ಕೆಲಸವೇನು ಅಂದರೆ, ಸಪೋಸ್ ನೀವೇನಾದರೂ ಅಮೆಜಾನ್ ATES ಆದರೆ ನಿಮ್ಮ ಜಾಬ್ ರೋಲ್ ಏನು ಅಂತ ಕೇಳೋದಾದರೆ, ಇಲ್ಲಿ ಏನೋ ಆಗುತ್ತೆ ಅಂದರೆ, ಫ್ರೆಂಡ್ಸ್ ನಮಗೆಲ್ಲ ಗೊತ್ತಿರೋ ಹಾಗೆ ಅಮೆಜಾನಲ್ಲಿ ತುಂಬ ಜನರು ತಮ್ಮ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಆಲ್ರೆಡಿ 10 ಲಕ್ಷಕ್ಕೂ ಹೆಚ್ಚು ಜನರು ಸೆಲ್ಲರ್ಸ್ ಆಗಿ ಅಮೆಜಾನಲ್ಲಿ ಇದ್ದಾರೆ. ಸಪೋಸ್ ಯಾರಾದರೂ ಅಮೆಜಾನಲ್ಲಿ ತಮ್ಮ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡಬೇಕು ಅಂದ್ಕೊಂಡ್ರೆ, ಅವರಿಗೆ ಹೇಗೆ ತಮ್ಮ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅವರಿಗೆ ತುಂಬ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಅಂದರೆ ಪ್ರಾಡಕ್ಟ್ಗಳನ್ನು ಅಪ್ಲೋಡ್ ಮಾಡುವುದು ಹೇಗೆ, ಏನೆಲ್ಲ ಫಾರ್ಮಾಲಿಟೀಸ್ ಇರುತ್ತೆ, ಪ್ರಾಡಕ್ಟ್ಗಳನ್ನು ಲೀಸ್ಟ್ ಮಾಡುವುದು ಹೇಗೆ, ಈ ರೀತಿ ಹಲವು ವಿಷಯಗಳ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ. ಈಗಿನ ದಿನಗಳಲ್ಲಿ ತುಂಬ ಸೆಲ್ಲರ್ಸ್ ಇದ್ದಾರೆ. ಅದರಲ್ಲಿ ಕೆಲವು ಸೆಲ್ಲರ್ಸ್ಗೆ ಮಾತ್ರ ಗೊತ್ತು ತಮ್ಮ ಪ್ರಾಡಕ್ಟ್ಗಳನ್ನು ಹೇಗೆ ಲಿಸ್ಟಿಂಗ್ ಮಾಡುವುದು ಮತ್ತು ಹೇಗೆ ಸೆಲ್ ಮಾಡುವುದು ಅಂತ. ಇನ್ನು ಕೆಲವು ಸೆಲ್ಲರ್ಸ್ಗಳಿಗೆ ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋ ಅವಶ್ಯಕತೆ ಇರುತ್ತದೆ. ಸೊ ಇಂಥವರಿಗೆ ಸಪೋರ್ಟ್ ಬೇಕಾಗಿರುತ್ತೆ. ಅಂದರೆ ಇವುಗಳನ್ನು ತಿಳಿಸುವುದಕ್ಕೆ ಅವರಿಗೆ ಒಬ್ಬರು ಗೈಡೆನ್ಸ್ ಬೇಕಾಗಿರುತ್ತೆ. ಸೊ ಇಲ್ಲಿ ಅಮೆಜಾನ್ ಏನು ಮಾಡುತ್ತೆ ಅಂದರೆ, ಅಮೆಜಾನ್ ಟ್ರೈನ್ಡ್ ಇ ಕಾಮರ್ಸ್ ಸ್ಪೆಷಲಿಸ್ಟ್ರನ್ನು ಅಂಥ ಸೆಲ್ಲರ್ಸ್ಗೆ ರೆಫರ್ ಮಾಡುತ್ತೆ. ಅಂದರೆ ATES ಟ್ರೈನ್ಡ್ ಪರ್ಸನ್ಸ್ನ ಸೆಲ್ಲರ್ಸ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡುವುದು ಹೇಗೆ ಅಂತ ಅಮೆಜಾನ್ ನಿಮಗೆ ಟ್ರೈನಿಂಗ್ ಕೊಡುತ್ತೆ. ಯಾಕಂದರೆ ನೀವೇನಾದರೂ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂದರೆ ಮೊದಲು ನಿಮಗೆ ಅದರ ಬಗ್ಗೆ ತಿಳಿದಿರಬೇಕು. ಸೊ ಇದು ತುಂಬ ಸಿಂಪಲ್ ಇರುತ್ತೆ. ನೀವು ಅಂದ್ಕೊಳ್ಬಹುದು ಇದು ತುಂಬ ಟಫ್ ಇರುತ್ತೆ, ಇದು ನಮ್ಮ ಕಡೆಯಿಂದ ಆಗಲ್ಲ ಅಂತ ನೀವು ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇದನ್ನು ಮಾಡೋಕ್ಕೆ ನಿಮಗೆ ಯಾವುದೇ ರೀತಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ಯಾರು ಬೇಕಾದರೂ ಇದನ್ನು ಮಾಡಬಹುದು. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಕೇಳಬಹುದು ನಮಗೆ ಹಣ ಹೇಗೆ ಸಿಗುತ್ತೆ. ಫ್ರೆಂಡ್ಸ್, ನೀವು ATES ಆದ ತಕ್ಷಣ ಅಮೆಜಾನ್ ನಿಮಗೆ ಕೆಲವು ಸೆಲ್ಲರ್ಗಳನ್ನು ನಿಮಗೆ ರೆಫರ್ ಮಾಡುತ್ತೆ. ಇಲ್ಲಿ ನಿಮಗೆ ಸೆಲ್ಲರ್ ಕಮಿಷನ್ ಕೊಡ್ತಾರೆ. ಇದರಲ್ಲಿ ನಿಮಗೆ ಒಳ್ಳೆ ಕಮಿಷನ್ ಬರುತ್ತೆ ಅಂತ ಹೇಳ್ಬೋದು. ಅಂದರೆ 75,000ದಿಂದ 3 ಲ್ಯಾಕ್ಸ್ ಪರ್ ಮಂತ್ ನೀವು ಅರ್ನ್ ಮಾಡಬಹುದು. ಫ್ರೆಂಡ್ಸ್, ಈಗ ಇದರಲ್ಲಿ ಹೆಚ್ಚು ಅರ್ನಿಂಗ್ಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳೋದಾದರೆ, ಫ್ರೆಂಡ್ಸ್ ಇದರಲ್ಲಿ ನೀವು 3 ರೀತಿ ಅರ್ನಿಂಗನ್ನು ಮಾಡಬಹುದು. ಫ್ರೆಂಡ್ಸ್, ಫಸ್ಟು ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಸೆಲ್ಲರ್ಗೆ ಹೆಲ್ಪ್ ಮಾಡಬೇಕು. ಅಂದರೆ ಲಿಸ್ಟಿಂಗ್ ಮಾಡುವುದು, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಹಾಕುವುದು, ಸೊ ಈ ರೀತಿ ಎಲ್ಲ ಕೆಲಸಗಳನ್ನು ಅವರಿಗೆ ನೀವು ಹೆಲ್ಪ್ ಮಾಡಬೇಕು. ಇನ್ನೊಂದು ರೀತಿ ಯಾವುದು ಅಂದರೆ, ಹೊಸ ಸೆಲ್ಲರ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವುದು. ಅಂದರೆ ನೀವು ಅಪ್ರೋಚ್ ಮಾಡಬೇಕು. ಅಂದರೆ ಆನ್ಲೈನಲ್ಲಿ ತಮ್ಮ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ನೀವು ಅಪ್ರೋಚ್ ಮಾಡಬೇಕು. ಸಪೋಸ್ ನೀವೇನಾದರೂ ಹೊಸ ಸೆಲ್ಲರ್ಸ್ನ ಇಂಟ್ರೊಡ್ಯೂಸ್ ಮಾಡಿದರೆ ನಿಮಗೆ ಅಮೆಜಾನ್ ಒಳ್ಳೆ ಕಮಿಷನ್ ಕೊಡುತ್ತೆ. ಸೊ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಏರಿಯಾದಲ್ಲಿರುವ ಯಾವುದಾದ್ರೂ ಅಂಗಡಿಯಲ್ಲಿ ಒಳ್ಳೆ ಟರ್ನ್ ಓವರ್ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಅಂಗಡಿ ಇದ್ದರೆ ಅವರನ್ನು ನೀವು ಅಪ್ರೋಚ್ ಮಾಡಿ ಸಜೆಷನ್ ಕೊಡಬೇಕು. ಹಾಗೆ ಕನ್ವಿನ್ಸ್ ಕೂಡ ಮಾಡಬೇಕು. ಅಂದರೆ ಈ ಟೈಮಲ್ಲಿ ಕೊರೋನಾ ಬಂದ ಮೇಲೆ ಆನ್ಲೈನ್ ಶಾಪಿಂಗ್ ತುಂಬ ಹೆಚ್ಚಿಗೆ ಆಗಿದೆ. ಸೊ ಆಫ್ಲೈನ್ಗಿಂತ ಜನರು ಆನ್ಲೈನ್ಗೆ ಪ್ರೆಫರ್ ಮಾಡ್ತಿದ್ದಾರೆ. ಸೊ ಈ ರೀತಿ ನೀವು ಹೇಳಿ ಅವರನ್ನು ಕನ್ವಿನ್ಸ್ ಮಾಡಬೇಕು. ಅದೇ ರೀತಿ ಆನ್ಲೈನ್ ಸೆಲ್ಲರ್ ಆಗಿ ನಿಮ್ಮ ಗ್ರೋತ್ನ ಮತ್ತು ಇನ್ಕಮ್ನ ಹೆಚ್ಚಿಗೆ ಮಾಡ್ಬೋದು ಅಂತ ಈ ರೀತಿ ಕೆಲವು ಬೆನಿಫಿಟ್ಗಳನ್ನು ಸಹ ಹೇಳಬೇಕು. ಫ್ರೆಂಡ್ಸ್, ನೀವೇನಾದರೂ ಯಾವುದಾದ್ರೂ ಸೆಲ್ಲರ್ಗೆ ಹೋಗಿ ಆನ್ಲೈನ್ ಸೆಲ್ಲರ್ ಆಗೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರೆ ಅವರು ಯಾವತ್ತಿಗೂ ಇಲ್ಲ ಅಂತ ಹೇಳಲ್ಲ. ಸೊ ಈ ಥರ ಸ್ಟ್ರಾಟಜಿನ ಫಾಲೋ ಮಾಡಿ ಹೊಸ ಸೆಲ್ಲರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬಹುದು. ಇದರಿಂದ ಅಮೆಜಾನ್ರವರು ನಿಮಗೆ ಕಮಿಷನ್ ಕೊಡುತ್ತೆ. ಅದೇ ರೀತಿ ನೀವು ಸೆಲ್ಲರ್ ಕಡೆಯಿಂದ ಕೂಡ ಎಕ್ಸ್ಟ್ರಾ ಚಾರ್ಜ್ನ ಮಾಡಬಹುದು. ಇನ್ನು ಕೊನೆಯ ರೀತಿ ಯಾವುದು ಅಂದರೆ, ಫ್ರೆಂಡ್ಸ್, ನೀವು ATES ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ATES ಆದರೆ ನಿಮಗೆ ಆನ್ಲೈನ್ ಸೆಲ್ಲಿಂಗ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರುತ್ತೆ. ಸೊ ನೀವು ಈ ನಾಲೆಜನ್ನು ನೀವೇ ಯೂಟಿಲೈಸ್ ಮಾಡಿಕೊಳ್ಬಹುದು. ಅಂದರೆ ನೀವೇ ನಿಮ್ಮ ಸ್ವಂತ ಆನ್ಲೈನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಸ್ಮಾಲ್ ಇನ್ವೆಸ್ಟ್ಮೆಂಟ್ನಿಂದ ಸಹ ನೀವು ಸ್ಟಾರ್ಟ್ ಮಾಡಬಹುದು. ಸೊ ನಿಮ್ಮ ATES ನಾಲೆಜ್ನ ಇದರಲ್ಲಿ ಅಪ್ಲೈ ಮಾಡಬೇಕು. ಆಗ ನೀವು ನಿಮ್ಮ ಬಿಸ್ನೆಸ್ನ ಬೂಸ್ಟ್ ಮಾಡಬಹುದು. ಬೂಸ್ಟ್ ಆದ ನಂತರ ನೀವು ನಿಮ್ಮ ಬಿಸ್ನೆಸ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು. ಆದರೆ ನಿಮಗೆ ಇದರಲ್ಲಿ ಸ್ವಲ್ಪ ಡೆಡಿಕೇಷನ್, ಪೇಷಿಯನ್ಸ್ ಮತ್ತು ಫೋಕಸ್ ಇರಬೇಕು. ಸೊ ಈ ರೀತಿ ನೀವು 3 ಟೈಪಲ್ಲಿ ಅಮೆಜಾನ್ ATES ಆಗಿ ಅರ್ನಿಂಗ್ಸ್ನ ಹೆಚ್ಚಿಗೆ ಮಾಡಿಕೊಳ್ಬಹುದು. ಫ್ರೆಂಡ್ಸ್, ಈಗ ಬರುತ್ತೆ ಅಮೆಜಾನ್ ATES ಆಗುವುದು ಹೇಗೆ ಅಂತ. ಫ್ರೆಂಡ್ಸ್, ಈ ಟ್ರೈನಿಂಗ್ ನಿಮಗೆ ಕೇವಲ 16 ಗಂಟೆಗಳು ಇರುತ್ತೆ. ಇದನ್ನು IIEC ಯವರು ನಿಮಗೆ ಕೊಡ್ತಾರೆ.
IIEC ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಇದು ದೊಡ್ಡ ಕಂಪನಿ ಜೊತೆ ಟೈಅಪ್ ಆಗಿದೆ. ಸೊ ಇವರು ನಿಮಗೆ ATESನ ಟ್ರೈನಿಂಗ್ ಜೊತೆ ಸರ್ಟಿಫಿಕೇಷನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಜಸ್ಟ್ 16 ಗಂಟೆ ಟ್ರೈನಿಂಗ್ ಇರುತ್ತೆ. ಇದನ್ನು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು. ನೀವು ಸ್ಟೂಡೆಂಟ್, ಹೌಸ್ ವೈಫ್ ಮತ್ತು ಯಾರೇ ಆಗಿದ್ದರೂ ಸಹ ಇದನ್ನು ನೀವು ಮಾಡಬಹುದು. ಈ ಕೋರ್ಸನ್ನು ನೀವು 3,000 ರುಪೀಸ್ ಪೇ ಮಾಡಿ ಕಲಿಯಬಹುದು. ಇದು ಒಂದು ವ್ಯಾಲ್ಯೂಯಬಲ್ ಕೋರ್ಸ್ ಅಂತ ಹೇಳ್ಬೋದು. ಫ್ಯೂಚರಲ್ಲಿ ಇದಕ್ಕೆ ತುಂಬ ಡಿಮ್ಯಾಂಡ್ ಇರುತ್ತೆ. ಇದನ್ನು ಪರ್ಚೇಸ್ ಮಾಡಿ ಸರ್ಟಿಫಿಕೇಷನ್ ತೊಗೊಂಡ ಮೇಲೆ ನೀವು ಒಳ್ಳೆ ಅರ್ನಿಂಗ್ನ ಮಾಡಬಹುದು. ಈ ಸೈಟಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಸರ್ಟಿಫಿಕೇಷನ್ ನೋಡೋಕ್ಕೆ ಈ ರೀತಿ ಇರುತ್ತೆ. ಸೊ ಈ ರೀತಿ ನಿಮಗೆ ಕೋರ್ಸ್ ಕಂಪ್ಲೀಟ್ ಆದ ಮೇಲೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ನಿಮಗೆ ಯಾವುದೇ ರೀತಿ ಕ್ವೆಶನ್ಸ್ ಇದ್ದರೂ ಈ ಸೈಟಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನೀವು ATESನ ತೊಗೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ನ ಪ್ರೊವೈಡ್ ಮಾಡಿದ್ದೀನಿ. ಅದರಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಫ್ರೆಂಡ್ಸ್, ನಿಮಗೆ ಈ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದರಲ್ಲಿ ಹೋಗಿ ರಿಜಿಸ್ಟರ್ ಆಗಿ. ಯಾಕಂದರೆ ಇದಕ್ಕೆ ತುಂಬ ಒಳ್ಳೆ ಸ್ಕೋಪ್ ಇದೆ. ಯಾಕಂದರೆ ಅಮೆಝಾನಲ್ಲಿ ಡೈಲಿ ಸೆಲ್ಲರ್ಸ್ ಇನ್ಕ್ರೀಸ್ ಆಗ್ತಾರೆ ಹೊರತು ಡಿಕ್ರೀಸ್ ಆಗಲ್ಲ. ಸೊ ಆದಷ್ಟು ಬೇಗ ರಿಜಿಸ್ಟರ್ ಆಗಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.